ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರಿಯಲ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್. ನಿಮ್ಮನ್ನು ಈ ಪ್ರಪಂಚದಲ್ಲಿ ಇರುವ ಅತಿ ಸುಂದರವಾದ ಪ್ರದೇಶಗಳು ಯಾವುವು ಎಂದು ಕೇಳಿದರೆ ನೀವೆಲ್ಲರೂ ಸಾಮಾನ್ಯವಾಗಿ ನೀಡುವ ಉತ್ತರ ಹಿಮಾಲಯ, ಜಮ್ಮು ಕಾಶ್ಮೀರ ಅಥವಾ ಸ್ವಿಟ್ಜರ್ಲೆಂಡ್. ಇದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಇರುವ ಅತಿ ರಹಸ್ಯವಾದ ಸ್ಥಳ ಯಾವುದು ಎಂದು ಕೇಳಿದರೆ ಸಿಗುವ ಉತ್ತರ ಎಕ್ಸಾಕ್ಟ್ ಆಗಿ ಈಜಿಪ್ಟ್. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈಜಿಪ್ಟ್ನ ಪಿರಮಿಡ್ಗಳಲ್ಲಿ ಅಡಗಿರುವ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ರೆಡಿ ಮಾಡುವವರೆಗೂ ನನಗೂ ಇಷ್ಟೊಂದು ರಹಸ್ಯಗಳು ಅಡಗಿವೆ ಎಂಬ ವಿಷಯ ತಿಳಿದಿರಲಿಲ್ಲ. ಏನು ಆ ರಹಸ್ಯಗಳು ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈಜಿಪ್ಟ್ನ ಪ್ರಜೆಗಳು 4000 ವರ್ಷಗಳ ಹಿಂದೆಯೇ ಎಷ್ಟೋ ಸುಂದರವಾದ ಕಟ್ಟಡಗಳು, ಭವನಗಳನ್ನು ನಿರ್ಮಿಸಿದ್ದಾರೆ. ಇವುಗಳ ಜೊತೆಗೆ ಎಷ್ಟೋ ರಹಸ್ಯಗಳನ್ನು ಸಹ ಅಡಗಿಸಿಟ್ಟಿದ್ದಾರೆ. ಈಜಿಪ್ಟ್ನಲ್ಲಿ ಇರುವ ಕಟ್ಟಡಗಳು ಭಾರಿ ಗಾತ್ರದ ಕಟ್ಟಡಗಳು. ಇವು ನಕ್ಷತ್ರಗಳಿಗೆ ಸರಿಯಾಗಿ ಅಲೈನ್ಮೆಂಟ್ ಆಗುವಂತೆ ಮತ್ತು ಆ ಕಟ್ಟಡಗಳ ಒಳಗಡೆ ಟೆಂಪರೇಚರ್ ಯಾವಾಗಲೂ 20 ಡಿಗ್ರಿ ಸೆಂಟಿಗ್ರೇಡ್ ಇರುವಂತೆ ಕಟ್ಟುವುದು ಆಗಿನ ಮನುಷ್ಯರಿಗೆ ಸಾಧ್ಯವೇ? ಒಂದು ವೇಳೆ ಈಜಿಪ್ಟ್ನ ಪಿರಮಿಡ್ಗಳನ್ನು ಏಲಿಯನ್ಸ್ ನಿರ್ಮಿಸಿದ್ದಾರೇನೋ ಎಂಬುವ ಸಂಶಯ ತುಂಬ ವಿಜ್ಞಾನಿಗಳಿಗೆ ಮತ್ತು ಪ್ರಜೆಗಳಿಗೆ ನಿದ್ರೆ ಕೆಡಿಸುತ್ತಿರುವ ಪ್ರಶ್ನೆಯಾಗಿದೆ. ಇಲ್ಲಿರುವ ರಹಸ್ಯಗಳು ಕೇವಲ ಪಿರಮಿಡ್ಗಳೇ ಅಲ್ಲ, ಇವುಗಳ ಜೊತೆಗೆ ಎಷ್ಟೋ ರಹಸ್ಯಗಳನ್ನು ಅಡಗಿಸಿಕೊಂಡಿದೆ. ಇವುಗಳನ್ನೆಲ್ಲ ಮನುಷ್ಯರೇ ನಿರ್ಮಿಸಿದ್ದಾರೆಯೋ ಅಥವಾ ಏಲಿಯನ್ಸ್ ನಿರ್ಮಿಸಿವೆಯೋ ಅಥವಾ ಯಾವುದಾದರೂ ಪವಾಡ ಶಕ್ತಿಗಳು ನಿರ್ಮಿಸಿವೆಯೋ? ಪಿರಮಿಡ್ಗಳ ಬಗ್ಗೆ ತುಂಬ ವರ್ಷಗಳಿಂದ ಸಂಶೋಧನೆಗಳನ್ನು ನಡೆಸುತ್ತಲೇ ಬಂದಿದ್ದಾರೆ, ಆದರೆ ಇಲ್ಲಿಯವರೆಗೆ ಯಾವುದೇ ಒಂದು ಸತ್ಯವನ್ನು ಬಹಿರಂಗಪಡಿಸಲು ಸಾಧ್ಯವಾಗಿಲ್ಲ. ಈ ಪಿರಮಿಡ್ಗಳಿಗೆ ಉಪಯೋಗಿಸುವ ಸುಣ್ಣದ ಕಲ್ಲಿನ ಬ್ರಿಕ್ಸ್ ಎಲ್ಲವನ್ನು ಎಲ್ಲಿಂದ ತಂದಿದ್ದಾರೆ, ಅಷ್ಟೊಂದು ಕರೆಕ್ಟ್ ಆಗಿ ಮಿಕ್ ಮಾಡಿ ಹೇಗೆ ಕಟ್ಟಿದ್ದಾರೆ, ಇಷ್ಟು ದೊಡ್ಡ ದೊಡ್ಡ ಸುಣ್ಣದ ಕಲ್ಲಿನ ಬಂಡೆಗಳನ್ನು ಹೇಗೆ ಮೇಲಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ, ಅಷ್ಟೊಂದು ಪರ್ಫೆಕ್ಟ್ ಆಗಿ ಹೇಗೆ ಅಲೈನ್ ಮಾಡಿದ್ದಾರೆ, ಯಾವುದೇ ರೀತಿಯ ಮಿಷನರಿ ಟೆಕ್ನಾಲಜಿ ಇಲ್ಲದೆ ಅಷ್ಟೊಂದು ದೊಡ್ಡ ಪಿರಮಿಡ್ಗಳನ್ನು ನಿರ್ಮಿಸುವುದು ಹೇಗೆ ಸಾಧ್ಯ? ಒಂದು ಪಿರಮಿಡ್ ನಿರ್ಮಿಸಲು 23 ಲಕ್ಷದ ಸುಣ್ಣದ ಕಲ್ಲಿನ ಬಂಡೆಗಳನ್ನು ಉಪಯೋಗಿಸಿದ್ದಾರೆ. ಒಂದೊಂದು ಸುಣ್ಣದ ಬಂಡೆಗಳನ್ನು ಅಷ್ಟೊಂದು ಎತ್ತರಕ್ಕೆ ಮೂವ್ ಮಾಡುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಒಂದು ಸುಣ್ಣದ ಬಂಡೆಯ ಬ್ರಿಕ್ಸ್ನ ತೂಕ ಎಷ್ಟಿರುತ್ತದೆ ಗೊತ್ತೇ? 2700 ಕೆಜಿಯಿಂದ 70,000 ಕೆಜಿಯವರೆಗೂ ಇರುತ್ತದೆ. ಪ್ರಸ್ತುತ ಈ ಕಾಲದಲ್ಲಿ ಎತ್ತರವಾದ ಬಿಲ್ಡಿಂಗ್ಸ್ ನಿರ್ಮಿಸಲು ನಾವು ಉಪಯೋಗಿಸುತ್ತಿರುವ ಆಧುನಿಕ ಮಿಷನರಿಗಳಲ್ಲಿ ಕೇವಲ 20,000 ಕೆಜಿ ಮಾತ್ರ ಎತ್ತಲು ಸಾಧ್ಯವಾಗಿದೆ. ಹಾಗಾದರೆ 4000 ವರ್ಷಗಳ ಹಿಂದೆಯೇ 70,000 ಕೆಜಿಯ ಬಂಡೆಗಳನ್ನು ಅಷ್ಟು ಎತ್ತರಕ್ಕೆ ಹೇಗೆ ತೆಗೆದುಕೊಂಡು ಹೋಗಿದ್ದಾರೆ ಎಂಬುದು ಒಂದು ಮಿಸ್ಟರಿ. ಯಾವುದೇ ಮಿಷನರಿ ಇಲ್ಲದ ಸಮಯದಲ್ಲಿ ಎತ್ತರಕ್ಕೆ ಮೂವ್ ಮಾಡಿದ್ದಾರೆಂದರೆ ಅದು ಹೇಗೆ ಸಾಧ್ಯ? ಇವುಗಳನ್ನೆಲ್ಲ ಕೇಳಿದ ಮೇಲೆ 4000 ವರ್ಷಗಳ ಹಿಂದೆ ಈ ಕೆಲಸವನ್ನು ಮನುಷ್ಯರು ಮಾಡುವುದು ಕಷ್ಟ, ಯಾವುದೋ ಪವಾಡಶಕ್ತಿಗಳು ಮಾಡಿವೆ. ಯಾವುದು ಆ ಪವಾಡಶಕ್ತಿಗಳು? ಈಗ ನಮ್ಮ ಮುಂದೆ ಬರುವ ಉತ್ತರ ಏಲಿಯನ್ಸ್. ಫ್ರೆಂಡ್ಸ್, ಈ ಪಿರಮಿಡ್ಗಳ ಬಗ್ಗೆ ಇನ್ನೂ ಡೀಪ್ ಆಗಿ ಸ್ಟಡಿ ಮಾಡೋಣ. ಪಿರಮಿಡ್ಗಳ ಬಗ್ಗೆ ಒಂದು ಥಿಯರಿ ಇದೆ, ಅದರ ಹೆಸರು ವರೈನ್ ಕರೋಲೇಷನ್ ಥಿಯರಿ. ಪಿರಮಿಡ್ಗಳನ್ನು ನಕ್ಷತ್ರಗಳಿಗೆ ಪ್ಯಾರಲಲ್ ಆಗಿ ನಿರ್ಮಿಸಿದ್ದಾರೆ. ಆಕಾಶದಲ್ಲಿ ಒಂದೇ ನೇರದಲ್ಲಿ ತುಂಬ ಬ್ರೈಟ್ ಆಗಿ ಮಿನುಗುತ್ತಿರುವ 3 ನಕ್ಷತ್ರಗಳಿರುತ್ತವೆ. ಇವುಗಳ ಹೆಸರು ಅನೈಟೆಕ್, ಅನೈಲಾಮ್, ಮಿಂಟಾಕ. ಈ 3 ನಕ್ಷತ್ರಗಳನ್ನು ವರೈನ್ ಬೆಲ್ಟ್ ಎಂದು ಕರೆಯುತ್ತಾರೆ. ರಾತ್ರಿಯ ಸಮಯದಲ್ಲಿ ಈ 3 ನಕ್ಷತ್ರಗಳು ಪಿರಮಿಡ್ಗಳಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವುದರಿಂದ ವಿಜ್ಞಾನಿಗಳು ಈ 3 ನಕ್ಷತ್ರಗಳಿಂದ ಪಿರಮಿಡ್ಗಳನ್ನು ನೋಡಲು ಯಾವುದೋ ಪವಾಡ ಶಕ್ತಿಗಳು ಈ ಕಟ್ಟಡಗಳನ್ನು ನಿರ್ಮಿಸಿಕೊಂಡಿವೆ ಎನ್ನುತ್ತಾರೆ. ಫ್ರೆಂಡ್ಸ್, ಪಿರಮಿಡ್ಗಳನ್ನು ಮನುಷ್ಯರು ನಿರ್ಮಿಸಿದ್ದಾರೆಯೋ ಅಥವಾ ಏಲಿಯನ್ಸ್ ನಿರ್ಮಿಸಿವೆಯೋ ಈ ವಿಷಯ ಯಾರಿಗೂ ಅರ್ಥವಾಗುತ್ತಿಲ್ಲ. ಆದರೆ ಒಂದು ವಿಷಯ ಅರ್ಥವಾಗುತ್ತದೆ, ಭೂಮಿಯ ಮೇಲೆ ಇರುವ ಪಿರಮಿಡ್ಗಳಿಗೂ ಮತ್ತು ನಕ್ಷತ್ರಗಳಿಗೂ ಯಾವುದೋ ಒಂದು ಅವಿನಾಭಾವ ಸಂಬಂಧವಿದೆ. ಪಿರಮಿಡ್ಗಳನ್ನು ಯಾವುದೇ ಕೋನದಿಂದ ನೋಡಿದರೂ ಕಾಣಿಸುವುದು ಈ ಗುಹೆಗಳ ರಹಸ್ಯಗಳು. ಪಿರಮಿಡ್ಗಳಲ್ಲಿ ಗುಹೆಗಳು ಅತಿ ಹೆಚ್ಚಾಗಿ ಕಾಣಿಸುತ್ತವೆ. ನಾವು ಸಾಮಾನ್ಯವಾಗಿ ಯೋಚಿಸಿದರೆ ಪಿರಮಿಡ್ಗಳಿಗೆ ಈ ಗುಹೆಗಳನ್ನು ವೆಂಟಿಲೇಷನ್ಗೋಸ್ಕರ ನಿರ್ಮಾಣ ಮಾಡಿದ್ದಾರೆಂದು ಅನಿಸುತ್ತದೆ, ಆದರೆ ಅದು ಸುಳ್ಳು. ಹೇಗೆಂದರೆ, ಒಂದು ರೋಬವನ್ನು ಕೆನಾಲ್ಸ್ನಲ್ಲಿ ಬಿಡುತ್ತಾರೆ, ಅದು ಚಲಿಸುತ್ತಾ ಹೋದಾಗ ಗೊತ್ತಾದ ವಿಷಯ ಗುಹೆಯ ಕೊನೆಯ ಭಾಗದಲ್ಲಿ ಬ್ಲಾಕ್ ಆಗಿರುತ್ತದೆ. ಒಂದು ವೇಳೆ ವೆಂಟಿಲೇಷನ್ಗಾಗಿ ನಿರ್ಮಿಸಿದ್ದರೆ ಗುಹೆಯ ಕೊನೆಯ ಭಾಗ ಏಕೆ ಮುಚ್ಚಲಾಗಿರುತ್ತದೆ? ಪಿರಮಿಡ್ಗಳಲ್ಲಿ ಇಲ್ಲಿಯವರೆಗೆ 3 ಚೇಂಬರನ್ನು ಗುರುತಿಸಿದ್ದಾರೆ ನಮ್ಮ ವಿಜ್ಞಾನಿಗಳು, ಆದರೆ ಇನ್ನೂ ಎಷ್ಟೋ ಚೇಂಬರ್ಸ್ ಇದೆಯೋ ಗೊತ್ತಿಲ್ಲ. ನೀವೀಗ ವಿಡಿಯೋದಲ್ಲಿ ನೋಡುತ್ತಿರುವುದು ಬೇಸ್ ಚೇಂಬರ್, ಇದು ಕ್ವೀನ್ಸ್ ಚೇಂಬರ್. ಎಲ್ಲಕ್ಕಿಂತ ಮೇಲೆ ಇರುವ ಚೇಂಬರ್ ಕಿಂಗ್ಸ್ ಚೇಂಬರ್.
ಸಂಶೋಧಕರು ಕಿನ್ಸ್ ಚೇಂಬರ್ನಲ್ಲಿ ರಿಮೋಟ್ ಕಂಟ್ರೋಲ್ ಕ್ಯಾಮರಾವನ್ನು ಕಳಿಸುತ್ತಾರೆ. ಅಲ್ಲಿ ಒಂದು ದೊಡ್ಡ ಬಂಡೆಯಿಂದ ದ್ವಾರವನ್ನು ಮುಚ್ಚಿರುವುದು ಗೋಚರಿಸುತ್ತದೆ. ಅದರ ಮೇಲೆ ಮೆಟಲ್ ರಾಡ್ಸ್ನಿಂದ ಮುಚ್ಚಲಾಗಿರುತ್ತದೆ. ಇದರ ಒಳಗೆ ಯಾವ ರೀತಿಯಲ್ಲಿ ಪ್ರವೇಶ ಮಾಡುತ್ತಿದ್ದರೋ ಯಾರಿಗೂ ಅರ್ಥವಾಗುತ್ತಿಲ್ಲ. ಈ ಡಿಸ್ಕವರ್ ನಂತರ ಒಳಗಡೆ ಇನ್ನೂ ಎಷ್ಟೋ ಅನ್ಡಿಸ್ಕವರ್ಡ್ ಚೇಂಬರ್ ಎಷ್ಟೋ ಇವೆ ಎಂಬ ತುಂಬ ಊಹೆಗಳು ಬರುತ್ತಿವೆ. ನಂತರ ಸಂಶೋಧಕರು ಆ ಅನ್ಡಿಸ್ಕವರ್ ನೋಡಲು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ಆ ಬಂಡೆಗೆ ಚಿಕ್ಕ ರಂಧ್ರವನ್ನು ಕೊರೆದು ಚಿಕ್ಕ ಕ್ಯಾಮರಾವನ್ನು ಕಳಿಸುತ್ತಾರೆ. ಆ ಕ್ಯಾಮರಾ ಒಳಗಡೆ ಹೋಗುತ್ತಿದ್ದಂತೆ ನೀವಿಲ್ಲಿ ನೋಡುತ್ತಿರುವ ಫೋಟೋವನ್ನು ತೆಗೆಯುತ್ತದೆ. ಚೇಂಬರ್ನ ಒಳಗಡೆ ಪೂರ್ತಿಯಾಗಿ ಹೋಗುವುದಕ್ಕಿಂತ ಮೊದಲೇ ಆ ಕ್ಯಾಮರಾ ಅಕಸ್ಮಾತ್ತಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಇದರಿಂದ ಈ ಎಕ್ಸ್ಪೆರಿಮೆಂಟ್ ನಿಂತು ಬಿಡುತ್ತದೆ. ಈ ಘಟನೆ ನಡೆದ ನಂತರ ಈಜಿಪ್ಟ್ನ ಸರ್ಕಾರ ಪಿರಮಿಡ್ ಸಂಶೋಧನೆಯನ್ನು ಮಾಡಲು ಪರ್ಮಿಷನ್ ನೀಡುವುದಿಲ್ಲ. ಅದರ ಒಳಗಡೆ ಇನ್ನೂ ಹೆಚ್ಚಿನ ಗುಹೆಗಳು ಇವೆ, ಆದರೆ ಇಲ್ಲಿಯವರೆಗೆ ಯಾರೂ ಅವುಗಳನ್ನು ಭೇದಿಸಿಲ್ಲ. ಪಿರಮಿಡ್ಗಳನ್ನು ಏಕೆ ಕಟ್ಟುತ್ತಾರೆ? ಈ ಪ್ರಶ್ನೆಗೆ ಎಲ್ಲರೂ ನೀಡುವ ಉತ್ತರ ಒಂದೇ, ರಾಜ ಅಥವಾ ರಾಣಿಯ ಶವವನ್ನು ಇಡಲು ನಿರ್ಮಿಸಿದ್ದಾರೆಂದು. ರಾಜ ಅಥವಾ ರಾಣಿಯ ಶವವನ್ನು ಮಮ್ಮಿಯ ರೀತಿಯಲ್ಲಿ ಬಟ್ಟೆ ಸುತ್ತಿ ಲೆನಿನ್ ಫ್ಯಾಬ್ರಿಕೇಶನಿಂದ ಸುತ್ತಿ ಮಮ್ಮಿಯನ್ನು ಚೇಂಬರ್ನಲ್ಲಿ ಇಡುತ್ತಾರೆ. ಫ್ರೆಂಡ್ಸ್, ಇಲ್ಲಿಯವರೆಗೆ ಸಂಶೋಧನೆ ಮಾಡಿದಾಗ ಸಿಕ್ಕಿರುವ ಮಮ್ಮಿಗಳ ಬಗ್ಗೆ ಕೇಳಿ. ಅವರು ನೀಡುವ ಉತ್ತರ ಸೊನ್ನೆ. ಇಲ್ಲಿಯವರೆಗೆ ಯಾವುದೇ ಮಮ್ಮಿ ಸಿಕ್ಕಿರುವುದಿಲ್ಲ, ಆದರೆ ಸಿಕ್ಕುತ್ತಿತ್ತೇನೋ, ಪಿರಮಿಡ್ನ ಸಂಶೋಧನೆ ಪೂರ್ತಿಯಾಗಿಲ್ಲ. ಇಲ್ಲಿಯವರೆಗೆ ಮಾಡಿರುವ ಅನ್ವೇಷಣೆಯ ಬಗ್ಗೆ ಮಾತನಾಡಿದರೆ ಪಿರಮಿಡ್ನಲ್ಲಿ ಸಮಾಧಿಗಳು ಪೂರ್ತಿಯಾಗಿ ಖಾಲಿಯಾಗಿದೆ ಮತ್ತು ಸಮಾಧಿಯ ಮೇಲೆ ಏನನ್ನೂ ಬರೆದಿಲ್ಲ. ಕಲ್ಲಿನ ಬಂಡೆಗಳ ಮೇಲೆ ಬರೆಯುವ ಅಭ್ಯಾಸ ಅಲ್ಲಿನ ಜನಕ್ಕೆ ಇತ್ತು, ಆದರೆ ಏಕೆ ಬರೆದಿಲ್ಲ? ಕಿಂಗ್ ಸಮಾಧಿಯಲ್ಲಿ ರಾಜನ ಸ್ಕೆಲಿಟನ್ ಸಿಕ್ಕಿಲ್ಲ, ಕಿಂಗ್ ಸಮಾಧಿಯಲ್ಲಿ ರಾಣಿ ಸಿಕ್ಕಿಲ್ಲ. ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಸಂಶೋಧಕರಿಗೆ ಗೊತ್ತಾಗಿದ್ದು ಪಿರಮಿಡ್ಗಳನ್ನು ನಿರ್ಮಿಸಿರುವುದು ಬೇರೆ ಕಾರಣಗಳಿಗೆಂದು. ಬಹುಶಃ ಇದು ಏಲಿಯನ್ಸ್ ಪವರ್ ಸ್ಟೇಷನ್ ಆಗಿರಬಹುದು ಎಂದು ಅನುಮಾನ. ಪಿರಮಿಡ್ ಯಾವ ರೀತಿಯಲ್ಲಿ ನಿರ್ಮಿಸಿರಬಹುದು? ಭೂಮಿಯ ಸೆಂಟರ್ ಪ್ಲೇಸ್ ಯಾವುದೆಂದರೆ ಜಿಯೋಗ್ರಾಫಿಕ್ ಆಧಾರದ ಮೇಲೆ ಈ ಪಿರಮಿಡ್ ಇರುವ ಸ್ಥಳವೇ. ನಾವು ಇದೆಲ್ಲ ಒಂದು ಕೋಇನ್ಸಿಡೆಂಟ್ ಆಗಿ ನಡೆದಿದೆ ಎಂದುಕೊಳ್ಳೋಣ. ಆದರೆ ಇವು ನಿರ್ಮಾಣವಾಗಿರುವ ಸಮಯದಲ್ಲಿ ಅಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ, ಭೂಮಿಯ ಬಗ್ಗೆ ಸಹ ಏನೂ ತಿಳಿದಿರಲಿಲ್ಲ. ಜನರೆಲ್ಲರೂ ಭೂಮಿಯ ಸಮತಲವಾಗಿದೆ ಎಂದು ತಿಳಿದಿದ್ದರು. ಈಗಿರುವ ಭೂಮಿಯ ಸೆಂಟರ್ ಪ್ಲೇಸ್ ಅವರಿಗೆ ಹೇಗೆ ತಿಳಿಯಿತು? ಪಿರಮಿಡ್ನ ಒಂದು ಪಾರ್ಟ್ ಸರಿಯಾಗಿ ನಾರ್ತ್ ಪೋಲ್ನ ಅಲೈನ್ಮೆಂಟ್ಗೆ ಇದೆ. ನಾರ್ತ್ ಪೋಲ್ ಸೆಂಟರ್ನಿಂದ ಒಂದು ಆರೋ ಮಾರ್ಕ್ ಎಳೆದಾಗ ಸರಿಯಾಗಿ ಕೇವಲ ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿಯೇ ಮೀಟ ಆಗುತ್ತದೆ. ಪಿರಮಿಡ್ ನಿರ್ಮಿಸಿರುವ ಕಲ್ಲು ಬಂಡೆಗಳಲ್ಲಿ ಯಾವ ವಸ್ತುವಿನಿಂದ ನಿರ್ಮಾಣವಾಗಿದೆ ಎಂಬುದನ್ನು ನಮ್ಮ ವಿಜ್ಞಾನಿಗಳು ಇದುವರೆಗೂ ಕಂಡುಹಿಡಿದಿಲ್ಲ. ಈ ಕಲ್ಲು ಬಂಡೆಗಳನ್ನು ನೋಡಲು ಸುಣ್ಣದ ಕಲ್ಲಿನಂತೆ ಕಾಣುತ್ತದೆ, ಆದರೆ ವಾಸ್ತವವಾಗಿ ಅದು ಸುಣ್ಣದ ಕಲ್ಲಲ್ಲ. ಪಿರಮಿಡ್ ನಿರ್ಮಾಣಕ್ಕೆ ಬಳಸಿರುವ ಕಲ್ಲು ಬಂಡೆಗಳನ್ನು ಇದುವರೆಗೂ ವಿಜ್ಞಾನಿಗಳು ಭೂಮಿಯ ಮೇಲೆ ಯಾವ ಒಂದು ಬಂಡೆಯನ್ನು ಗುರುತಿಸಿಲ್ಲ. ಪಿರಮಿಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ. ಪಿರಮಿಡ್ಗಳನ್ನು ನಿರ್ಮಿಸಲು ಆಗಿನ ಕಾಲದಲ್ಲಿ ಬೋಲನ್ ಸಾಕೆಟ್ ಮೆಟಲಾರ್ಜಿಕಲ್ ಉಪಯೋಗಿಸಿದ್ದಾರೆ ಎಂದನಿಸುತ್ತದೆ. ಸಾಮಾನ್ಯವಾಗಿ ಯಾವುದೇ ಒಂದು ಕಲ್ಲು ಬಂಡೆ ಬಿಸಿಯಾದಾಗ ಎಕ್ಸ್ಪೆಂಡ್ ಆಗುತ್ತದೆ. ಬೋಲನ್ ಸಾಕೆಟ್ ಮೆಟಲಾರ್ಜಿಕಲ್ ಟೆಕ್ನಾಲಜಿಯಿಂದ ಉಪಯೋಗಿಸುವುದರಿಂದ ಕಲ್ಲುಗಳು ಹೀಟ್ ಆಗಿದ್ದರೂ ಬಿಲ್ಡಿಂಗ್ಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಇದರಿಂದ ಅರ್ತ್ ಕ್ರ್ಯಾಕ್ ಎಲ್ಲಿ ಹೆಚ್ಚಾಗಿರುತ್ತದೆಯೋ ಅಲ್ಲಿ ಈ ಬೋಲನ್ ಸಾಕೆಟ್ ಮೆಟಲಾರ್ಜಿಕಲ್ಲನ್ನು ಉಪಯೋಗಿಸುತ್ತಾರೆ. 4,000 ವರ್ಷಗಳ ಹಿಂದೆ ಇದ್ದ ಈ ನಾಲ್ವೇಜ್ ನಮಗೆ ಇದುವರೆಗೂ ಅರ್ಥವಾಗಿಲ್ಲ. ಈಜಿಪ್ಟ್ನಲ್ಲಿ ಎಲ್ಲಿಗೆ ಹೋದರೂ ಬಂಡೆಗಳ ಮೇಲೆ ಏಲಿಯನ್ ಚಿತ್ರಗಳು ಕಾಣುತ್ತವೆ. ನೀವೀಗ ನೋಡುತ್ತಿರುವುದು ವಿಮಾನ ಚಿತ್ರ, ಅದೇ ರೀತಿಯಲ್ಲಿ ದೊಡ್ಡ ಕಣ್ಣು ಮತ್ತು ಹೈಟ್ ಕಡಿಮೆ ಇರುವ ವ್ಯಕ್ತಿಗಳ ಚಿತ್ರಗಳು ನಿಮಗೆ ಕಾಣಿಸುತ್ತದೆ. ಈ ಪಿರಮಿಡ್ಗಳನ್ನು ಮನುಷ್ಯರ ಸಹಾಯದಿಂದ ನಿರ್ಮಿಸಿವೆಯೋ ಅಥವಾ ಮನುಷ್ಯರೇ ನಿರ್ಮಿಸಿದ್ದಾರೆಯೋ ಎಂದು ಹೇಳಲು ಯಾರ ಬಳಿಯಲ್ಲಿಯೂ ಯಾವುದೇ ರೀತಿಯ ಆಧಾರಗಳಿಲ್ಲ. ಜೂನ್ 21 ಪ್ರತಿ ವರ್ಷ ಹಗಲು ಹೆಚ್ಚು, ರಾತ್ರಿ ಸಮಯ ಕಡಿಮೆ ಇರುತ್ತದೆ. ಆ ದಿನದ ಗ್ರೇಟ್ ಪಿರಮಿಡ್ ವ್ಯೂ ಯಾವ ರೀತಿಯಲ್ಲಿ ಕಾಣಿಸುತ್ತದೆ ಎಂದರೆ, ಸೂರ್ಯನು ವಿಗ್ರಹದ ತಲೆಯ ಮೇಲೆ ಇದ್ದು 2 ಪಿರಮಿಡ್ಗಳ ಸೆಂಟರ್ನಲ್ಲಿ ಇರುವಂತೆ ಗೋಚರಿಸುತ್ತಾನೆ. ಇಷ್ಟೊಂದು ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಉಪಯೋಗಿಸಿ ಹೇಗೆ ಪಿರಮಿಡ್ಗಳನ್ನು ನಿರ್ಮಿಸಿದ್ದಾರೆ? ಡ್ಯಾಂಡರ್ ಲೈಟ್. ಈಜಿಪ್ಟ್ನಲ್ಲಿ ಡ್ಯಾಂಡರ ಎಂಬುವ ಒಂದು ಸ್ಥಳವಿದೆ. ಇಲ್ಲಿ ಒಂದು ದೇವಾಲಯವಿದೆ, ಅದರ ಹೆಸರು ಡ್ಯಾಂಡರ ಲೈಟ್ ಕಾಂಪ್ಲೆಕ್ಸ್. ಈಜಿಪ್ಟ್ನಲ್ಲಿ ವಾಸಿಸುವ ಪ್ರಜೆಗಳು ಈ ಗುಡಿಯನ್ನು ದೇವರಿಗೆ ನಿರ್ಮಿಸಿದ್ದಾರೆ. ಆ ದೇವರ ಹೆಸರು ಹ್ಯಾಥರ್. ಈಜಿಪ್ಟ್ನ ರಹಸ್ಯ ಸ್ಥಳಗಳಲ್ಲಿ ಇದು ಒಂದು. ಈ ದೇವಾಲಯದ ಮ್ಯಾಪ್ ಅಬ್ಸರ್ವ್ ಮಾಡಿದರೆ ಈ ಟೆಂಪಲ್ ಅರ್ಧ ಭಾಗ ಮರಳಿನಿಂದ ಮುಚ್ಚಿ ಹೋಗಿದೆ. ಇಲ್ಲಿನ ಮರಳನ್ನು ಕ್ಲೀನ್ ಮಾಡಿದಾಗ ಎಷ್ಟೋ ಉತ್ತರಗಳು ಸಿಗದ ರಹಸ್ಯಗಳು ಗೋಚರಿಸುತ್ತವೆ. ಆ ಮಂದಿರದ ಒಳಗಡೆ ಈ ರೀತಿಯ ಚಿತ್ರಗಳು ಕಾಣಿಸುತ್ತವೆ. ಇಲ್ಲಿ ಕಾಣುತ್ತಿರುವ ಚಿತ್ರವನ್ನು
ಡ್ಯಾಂಡರ ಲೈಟ್ ಎಂದು ಕರೆಯುತ್ತಾರೆ. ಗೋಡೆಯ ಮೇಲೆ ಇರುವ ಈ ಚಿತ್ರವನ್ನು ಗಮನಿಸಿದರೆ ಈಜಿಪ್ಟಿಯನ್ನರು ಎಷ್ಟು ಅಡ್ವಾನ್ಸ್ ಆಗಿದ್ದರು ಎಂಬುದು ತಿಳಿಯುತ್ತದೆ. ಈ ಚಿತ್ರವನ್ನು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದರೆ ಇದು ಒಂದು ಲೈಟ್ ಬಲ್ಬ್ನ ರೀತಿಯಲ್ಲಿ ಗೋಚರಿಸುತ್ತದೆ. ಸಂಶೋಧಕರು ಈ ಇಮೇಜನ್ನು ನೋಡಿ ಈಜಿಪ್ಟ್ನಲ್ಲಿ 4,000 ವರ್ಷಗಳ ಹಿಂದೆಯೇ ಎಲೆಕ್ಟ್ರಿಸಿಟಿ ಇತ್ತು ಎನ್ನುತ್ತಿದ್ದಾರೆ. ಈ ಬಲ್ಬ್ನ ಚಿತ್ರವನ್ನು ಆಧುನಿಕ ಲೈಟ್ನೊಂದಿಗೆ ಹೋಲಿಸಿದರೆ ಈ ಬಲ್ಬ್ನಲ್ಲಿ ಇರುವ ಫಿಲಮೆಂಟ್ ಒಂದು ಹಾವಿನ ರೀತಿಯಲ್ಲಿ ಗೋಚರಿಸುತ್ತದೆ. ಇದು ಒಂದು ಮಾಡ್ರನ್ ಸಾಕೆಟ್ನ ರೀತಿಯಲ್ಲಿ ವಾಸವಾಗುತ್ತದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ರೀತಿಯ ಬಲ್ಬನ್ನು ನಿರ್ಮಿಸಿರುತ್ತಾರೆ. ಅದು ಈ ರೀತಿಯಾಗಿ ಇರುತ್ತದೆ ನೋಡಲು. 4,000 ವರ್ಷಗಳ ಹಿಂದೆ ಭಾರಿ ಗಾತ್ರದ ಕಟ್ಟಡಗಳನ್ನು ನಿರ್ಮಿಸುವುದು, ಎಲೆಕ್ಟ್ರಿಸಿಟಿ ತಯಾರು ಮಾಡುವುದು, ಬಲ್ಬ್ಗಳನ್ನು ಉಪಯೋಗಿಸುವುದು, ಇವುಗಳೆಲ್ಲವೂ ಭೇದಿಸಲಾಗದ ರಹಸ್ಯಗಳು. ನೀವೆಲ್ಲರೂ ಶಾಲಾ ದಿನಗಳಲ್ಲಿ ದಿ ಗ್ರೇಟ್ ಸ್ಪಿನಿಕ್ಸ್ನ ಬಗ್ಗೆ ಓದಿರುತ್ತೀರ ಅಥವಾ ನೋಟ್ಬುಕ್ಸ್ನ ಮೇಲೆ ಫೋಟೋ ನೋಡಿರುತ್ತೀರ. ಇದು ಯಾವ ರೀತಿಯ ಸ್ಟ್ರಕ್ಚರ್ ಎಂದರೆ ಮನುಷ್ಯನ ಮುಖವನ್ನು ಹೋಲುವ ರೀತಿಯಲ್ಲಿ ಇದೆ. ಆದರೆ ದೇಹ ಮನುಷ್ಯನದಲ್ಲ. ಇದು ಈಜಿಪ್ಟ್ನ ರಹಸ್ಯಗಳಲ್ಲಿ ಅತಿ ದೊಡ್ಡ ರಹಸ್ಯ ತಾಣಗಳ ಕಟ್ಟಡ. ಎಷ್ಟು ಆಧುನಿಕವಾಗಿ ರಿಸರ್ಚ್ ಮಾಡಿದರೂ ಯಾರು ನಿರ್ಮಿಸಿದ್ದಾರೆ ಎಂಬುವ ವಿಷಯ ಐಡೆಂಟಿಫೈ ಮಾಡಲು ಸಾಧ್ಯವಾಗಿಲ್ಲ. ಚರಿತ್ರೆಯಲ್ಲಿ ಇರುವ ಅತಿ ಎತ್ತರದ ಕಟ್ಟಡಗಳಲ್ಲಿ ಇದು ಒಂದು. ಇದರ ಉದ್ದ 73.5 ಮೀಟರ್, ಇದರ ಎತ್ತರ 20 ಮೀಟರ್. ಇದನ್ನು ಪಾರ್ಟ್ಸ್ ಪಾರ್ಟ್ಸ್ ಆಗಿ ನಿರ್ಮಿಸಿರುವುದಿಲ್ಲ. ಇದು ಒಂದು ದೊಡ್ಡ ಸುಣ್ಣದ ಬಂಡೆಯನ್ನು ಕೊರೆದು ಮಾಡಿರುವ ರೀತಿಯಲ್ಲಿ ಇದೆ. ಇದರಿಂದಲೇ ಸಿಂಗಲ್ ಸ್ಟೋನ್ನಿಂದ ನಿರ್ಮಿಸಿರುವ ದೊಡ್ಡ ಕಟ್ಟಡಗಳ ಸಾಲಿಗೆ ಇದು ಸೇರಿಕೊಂಡಿದೆ. 1900ರ ನಂತರ ಮರಳನ್ನು ತೆಗೆದಿದ್ದರಿಂದ ಇದರ ಸಂಪೂರ್ಣವಾದ ಸ್ಟ್ರಕ್ಚರ್ ಗೋಚರಿಸುತ್ತದೆ. ಮೇಲೆ ನೋಡಲು ಸಾಧಾರಣ ಮನುಷ್ಯನಂತೆ ಕಾಣುವ ಈ ಪಿರಮಿಡ್ನ ಕೆಳಭಾಗದಲ್ಲಿ ತುಂಬ ರಹಸ್ಯಗಳು ಅಡಗಿವೆ. ಗ್ರೌಂಡ್ ರ್ಯಾಡರ್ನಿಂದ ತಿಳಿದ ವಿಷಯ, ಇದರಲ್ಲಿ 2 ಖಾಲಿ ಪ್ಲೇಸ್ ಇದೆ. ಇದು ಯಾವ ರೀತಿಯಲ್ಲಿ ಇದೆ ಎಂದರೆ ಆಧುನಿಕ ಯುಗದ ಅಂಡರ್ಗ್ರೌಂಡ್ ಸಿಸ್ಟಮ್ ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿ. 1995ರ ವರ್ಷದಲ್ಲಿ ಈ ವಿಗ್ರಹವನ್ನು ರಿನೋವೇಟ್ ಮಾಡುತ್ತಿದ್ದ ವ್ಯಕ್ತಿ ಆತನಿಗೆ ತಿಳಿಯದೆ ತುಂಬ ಕೆನಲ್ಸನ್ನು ಗುರುತಿಸುತ್ತಾನೆ. ಇದರಲ್ಲಿ 2 ಕೆನಲ್ ವಿಗ್ರಹದ ತಳಭಾಗಕ್ಕೆ ಹೋಗುತ್ತದೆ. ಈ ಕೆನಲ್ಸ್ನಲ್ಲಿ ಚಲಿಸಿದರೆ ಬೇರೆಯ ವಿಶ್ವಕ್ಕೆ ಬಂದಿದ್ದೇವೇನೋ ಎಂಬುವಂತೆ ಭಾಸವಾಗುತ್ತದೆ. ಇಲ್ಲಿಯವರೆಗೆ ಸಂಶೋಧಕರು ಶೋಧಿಸಿರುವುದು ಕೇವಲ ರಾಗಿ ಕಾಳಿನಷ್ಟು. ಇನ್ನೂ ಎಷ್ಟೋ ರಹಸ್ಯಗಳು ಅಡಗಿವೆ. ಸೊ ಇದು ಸ್ನೇಹಿತರ ಪಿರಮಿಡ್ಗಳ ಬಗ್ಗೆ ನಾನು ಸಂಗ್ರಹಿಸಿದ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.